ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನೀಲ್ ಸರ್ಸಂಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿವಸೇನಾ ಏಕನಾಥ್ ಶಿಂದೆ ಬಣದ ಪ್ರಮುಖರಾದ ಏಕನಾಥ್ ಅವರು ನಿನ್ನೆ ರಾಜಕೀಯ ಭಾಷಣ ಮಾಡ್ತಾ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ಮಾತು ಹೇಳುವ ಮೂಲಕ ಕರ್ನಾಟಕ ರಾಜಕೀಯದಲ್ಲಿ ಹೊಸ ಸಂಚಲನ ಮುಗಿಸುತ್ತೆ ಇದರ ಸಾಧ್ಯತೆಗಳೇನು ಇದು ನಿಜವಾಗೂ ಸಾಧ್ಯನ ಆಪರೇಷನ್ ಕಮಲ ಮಾಡಲಾಗುತ್ತಾ ಇದು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಾರಕ ಇದ್ರ ಬಗ್ಗೆ ಮಾತು ನಮ್ಮ ಜೊತೆಗಿದ್ದಾರೆ ಜಾಗೃತ ಕರ್ನಾಟಕದ ರಾಜ್ಯ ಸಂಚಾಲಕರಾದ ಬಸವರಾಜ್ ಬಿ ಸಿ ಅವರು ಪ್ರೊಫೆಸರ್ ಬಸವರಾಜ್ ಬಿ ಸಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೀ ಪ್ರೊಫೆಸರ್ ಅವರೇ ಮೊದಲು ರಿಯಾಕ್ಷನ್ ಏನನ್ಸುತ್ತೆ ನಿಮಗೆ ಏಕನಾಥ್ ಸಿಂಧಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಯಾಕಂದರೆ ಆಪರೇಷನ್ ಕಮಲ ಅನ್ನೋದು ಇದೆಯಲ್ವಾ ಒಂದು ಕೆಟ್ಟ ಸಂಪ್ರದಾಯ ಎರಡು ಸಾವಿರದ ಒಂಬತ್ತಕ್ಕೆ ಪ್ರಥಮ ಬಾರಿಗೆ ಶುರುವಾಗಿದ್ದು ಅದು ಕರ್ನಾಟಕದಿಂದಲೇ ಶುರುವಾಗಿದೆ ಆಪ್ರೇಷನ್ ಕಮಲ ಬಿ ಎಸ್ ವೈ ಅವರು ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಮಾಡಲಿಕ್ಕಾಗಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಟೀಮ್ ಸೇರಿ ಕನ್ನಡದಲ್ಲಿ ಆಪರೇಷನ್ ಕಮಲ ಮಾಡಿ ಫಸ್ಟ್ ಟೈಮ್ ಅವರು ಎರಡು ಸಾವಿರ ಎರಡು ನೂರ ಹದಿಮೂರರ ಮಾರ್ಕನ್ನು ದಾಟಿ ಅಧಿಕಾರಕ್ಕೆ ಬಂದರು ಇದು ಈಗ ಮತ್ತೆ ಕಂಟಿನ್ಯೂ ಆಗ್ತಾಯಿದೆ ಹಲವಾರು ರಾಜ್ಯಗಳಲ್ಲಿ ಹಲವಾರು ಸರ್ಕಾರಗಳನ್ನು ಕೆಡಿಸಿದ ಕೀರ್ತಿ ಕೆಡವಿದ ಕೀರ್ತಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಸಲತ್ತೆ ಈಗ ಮತ್ತೆ ಕರ್ನಾಟಕದಲ್ಲಿ ಇಷ್ಟು ಜನರ ಒಂದು ಆಶೀರ್ವಾದ ಪಡೆದು ನೂರ ಮೂವತ್ತ್ನಾಲ್ಕು ಸೀಟು ಪಡೆದ ಸಿದ್ದರಾಮಯ್ಯ ಸರ್ಕಾರನವರು ಕೆಡುತ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಫಸ್ಟ್ ರಿಯಾಕ್ಷನ್ ಏನಂತ ಫಸ್ಟ್ ರಿಯಾಕ್ಷನ್ ಅಂತಂದರೆ ಇದನ್ನು ಜನ ಇನ್ನು ಮುಂದೆ ಬಿ ಜೆ ಪಿಯವರಾಗಲಿ ಯಾವುದೇ ಪಾರ್ಟಿಯಾಗಲಿ ಜನರಿಂದ ಬಹುಮತ ಪಡೆದು ಆರಿಸಿ ಬಂದಂಥ ಯಾವುದೇ ಸರ್ಕಾರವನ್ನು ಈ ರೀತಿ ಅನೈತಿಕ ದಾರಿನಲ್ಲಿ ಉರುಳಿಸೋ ಮಾತೇ ಆಡಬಾರ್ದು ಆ ಮಟ್ಟಕ್ಕೆ ಇವ್ರನ್ನ ಚುನಾವಣೆಯಲ್ಲಿ ಸೋಲಿಸಿ ಜನ ಬುದ್ಧಿ ಕಲಿಸ್ಬೇಕು ಅಂತ ಅನಿಸ್ತದೆ ಯಾಕೆಂತಂದರೆ ಭಾರತದ ಚುನಾವಣಾ ಇತಿಹಾಸದಲ್ಲೇ ಈ ರೀತಿ ಅನೈತಿಕ ದಾರಿನಲ್ಲಿ ಸರ್ಕಾರಗಳನ್ನ ಜನರಿಂದ ಆಯ್ಕೆಯಾದ ಸರ್ಕಾರಗಳನ್ನ ಉರುಳಿಸ್ತಾ ಉರುಳಿಸ್ತಾ ಬಂದು ಅದೇ ಅಭ್ಯಾಸ ಆಗಿ ಅವರು ಅದನ್ನು ಯಾವುದೇ ಲಜ್ಜೆಯಲ್ಲದೆ ಮಾತಾಡಕ್ಕೆ ಶುರು ಮಾಡಿದ್ದಾರೆ ನಾವು ಸರ್ಕಾರ ಉಳಿಸ್ತೀವಿ ಸರ್ಕಾರ ಉಳಿಸ್ತೀವಿ ಅಂತ ಅದಕ್ಕೆ ಕೂಡ ತಾನು ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ತಾನು ಪ್ರಜಾಪ್ರಭುತ್ವ ಕಾಪಾಡ್ತೀನಿ ಅಂತ ಹೇಳುವಂಥ ಮೋದಿ ಇದಕ್ಕೆ ಯಾವುದೇ ಹಿಂಜರಿಕೆಯಲ್ಲದೆ ಎಲ್ಲ ಕಡೆ ಸರ್ಕಾರಗಳನ್ನ ಉರುಳಿಸ್ಲಿಕ್ಕೆ ಬೆಂಬಲ ಕೊಡ್ತಾ ಬಂದಿದ್ದಾರೆ ಆ ಬೆಂಬಲದಿಂದಲೇ ಇವರಿಗೆ ಈ ರೀತಿ ಮಾತಾಡ್ತಕ್ಕ ಮಾತಾಡ್ತಾ ಇರ್ತಕ್ಕಂಥದ್ದು ಇಂಥ ಅತ್ಯಂತ ಲಜ್ಜೆಗಿಡಿ ಕೆಲಸನ ಅನೈತಿಕವಾದ ಕೆಲಸನ ಪ್ರಜಾಪ್ರಭುತ್ವ ವಿರೋಧಿ ಕೆಲಸನ ಇವರು ಯಾವತ್ತೂ ಮಾಡೋಕ್ಕಾಗಬಾರ್ದು ಆ ಮಟ್ಟಕ್ಕೆ ನಮ್ಮ ಜನ ಇವ್ರನ್ನ ಚುನಾವಣೆಯಲ್ಲಿ ಸೋಲಿಸಿ ಬುದ್ಧಿ ಕಲಿಸ್ಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜೆ ನೀಡುವ ಮ್ಯಾಂಡೇಟನ್ನು ಎಲ್ಲ ಪಕ್ಷಗಳು ಒಪ್ಪಿಕೊಳ್ಳಬೇಕಾದ್ದು ಒಂದು ಸರ್ವಸಮ್ಮತ ಆದರೆ ಇಲ್ಲಿ ನೋಡ್ತಾ ಇದ್ದರೆ ಪ್ರಜೆಗಳು ನೀಡಿದ ತೀರ್ಮಾನವನ್ನು ಹಲವಾರು ಬಾರಿ ಪ್ರ ಅದನ್ನು ಬುಡಮೇಲು ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಇವರು ಭಾರತೀಯ ಜನತಾ ಪಕ್ಷದವರು ಈ ಬಾರಿಯೂ ಅದನ್ನೇ ಮಾಡ್ತೀವಿ ಅನ್ನೋದು ಅತ್ಯಂತ ನಿರ್ಲಜ್ಜವಾಗಿ ಅದೇ ಒಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ದಾಗ ಸಹಜವಾಗಿ ಸಾಧ್ಯತೆಗಳ ಬಗ್ಗೆ ನಾವು ಲೆಕ್ಕ ಹಾಕಬೇಕಾಗತ್ತೆ ಯಾಕಂದರೆ ಕಳೆದ ಬಾರಿ ಕ ನಂಬರ್ಗಳು ಇತ್ತು ಕಡಿಮೆ ಇತ್ತು ಆಮೇಲೆ ಎರಡು ಪಕ್ಷ ಸೇರಿ ಸರ್ಕಾರ ಮಾಡಿತ್ತು ಜನತಾದಳ ಮತ್ತು ಜಾತ್ಯಾತೀತ ಮತ್ತು ಕಾಂಗ್ರೆಸ್ ಸೇರಿ ಅವಾಗ ಅವರು ಕೆಡುವಲಿಗೆ ಅನುಕೂಲಗಳಾದವು ಈ ಬಾರಿ ನೋಡ್ತಾ ಇದ್ದರೆ ನೂರ ಮೂವತ್ತೈದು ಸೀಟ್ಗಳು ಕೇವಲ ಒಬ್ಬ ಸದಸ್ಯರವರು ಅಕಾಲಿಕ ಮಾಡುವ ಹೊಂದ್ರಿಂದ ನೂರ ಮೂವತ್ತ್ನಾಲ್ಕು ಸೀಟ್ಗಳು ಕಾಂಗ್ರೆಸ್ಗೆದ್ದಿದೆ ಈ ಸಾಧ್ಯತೆಗಳು ನಾವು ಲೆಕ್ಕ ಹಾಕ್ತಾ ಇದ್ದರೆ ನಿಜವಾಗ್ಲೂ ಇವ್ರು ಹೇಳಿದಾಗ ಆಪರೇಷನ್ ಕಂಬಲ ಆಗುವ ಸಾಧ್ಯತೆ ಇದೆ ಅನ್ಸತ್ತ ನಿಮಗೆ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ಗೆ ಕಳೆದ ಮೂವತ್ತು ವರ್ಷಗಳಲ್ಲೇ ಇಲ್ಲದೆ ಇದ್ದಂಥ ಅತ್ಯಧಿಕವಾದ ಜನ ಬೆಂಬಲವನ್ನು ಕೊಟ್ಟು ಇಷ್ಟು ನೂರ ಮೂವತ್ತೈದು ಸೀಟ್ ಗೆಲ್ಲಿಸ್ಕೊಟ್ಟಿದ್ದಾರೆ ಕರ್ನಾಟಕ ಜನತೆ ಇಷ್ಟು ನೂರ ಮೂವತ್ತೈದು ಸೀಟ್ ಗೆದ್ದಿರುವಾಗ ಇವರು ಹೇಳ್ತಾ ಇರ್ತಕ್ಕಂಥ ಸರ್ಕಾರ ಬದಲಾವಣೆ ಮಾಡಬೇಕಾದ್ರೆ ಏನು ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೋ ಅದು ಅಂಕಿಅಂಶಗಳು ಇಟ್ಕೊಂಡು ನೋಡಿದ್ರು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಸುಲಭವಾಗಿ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಸರ್ಕಾರನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಬಹುತೇಕ ಅಸಾಧ್ಯ ಅನ್ನೋ ಮಟ್ಟಕ್ಕಿದೆ ಉದಾಹರಣೆಗೆ ಇವರು ಸರ್ಕಾರವನ್ನ ಅಲ್ಪಸಂಖ್ಯಾತಗೊಳಿಸ್ಬೇಕು ಅಲ್ಪಮತಕ್ಕೆ ಇಳಿಸ್ಬೇಕಾದ್ರೆ ಸರ್ಕಾರನ ಅಲ್ಪಮತಕ್ಕೆ ಇಳಿಸ್ಬೇಕು ಅಂತಂದ್ರೆ ಇವರು ಕನಿಷ್ಠ ಕಾಂಗ್ರೆಸ್ನಿಂದ ನೂರ ಮೂವತ್ತು ಕಾಂಗ್ರೆಸ್ನಲ್ಲಿ ಇರ್ತಾವ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳಲ್ಲಿ ಕನಿಷ್ಠ ಐವತ್ತು ಜನರನ್ನು ರಾಜೀನಾಮೆ ಕೊಡಿಸಬೇಕಾಗ್ತದೆ ಅದು ನಿಜಕ್ಕೂ ಅಸಾಧ್ಯದ ಮಾತು ಅಂದರೆ ಈಗ ಇವತ್ತೇನಿದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅರವತ್ತಾರು ಜನ ಜೆ ಡಿ ಹತ್ತೊಂಬತ್ತು ಜನ ಒಟ್ಟು ಎಂಬತ್ತೈದು ಜನ ಇವರು ಬರ್ತಾರೆ ಸೊ ಇನ್ನು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರಿ ಸೇರಿಕೊಂಡಿರೋದ್ರಿಂದ ಎಂಬತ್ತಾರು ಆಗ್ತಾರೆ ಸೊ ಇನ್ನು ಬಿಜೆಪಿ ಒಳಗಡೆ ಇಬ್ಬರು ಆಗಲೇ ಕಾಂಗ್ರೆಸ್ ರೆಡಿಯಾಗಿ ಬರೋಕೆ ರೆಡಿಯಾಗಿದ್ದಾರೆ ಮತ್ತು ಜೆ ಡಿ ಎಸ್ ಇಂದ ಕಾ ಪಾರ್ಟಿ ಬಿಡಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಅಂಶಗಳು ಬಿಟ್ಟು ನೋಡೋದಾದ್ರೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಎಂಬತ್ತಾರಿದೆ ಹಾಗಾಗಿ ಸರ್ಕಾರ ಊರಲ್ಲಿ ಬಿಜೆಪಿ ಜೆ ಡಿ ಎಸ್ ಜೊತೆಗಿನ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಕಾಂಗ್ರೆಸ್ ಕಡೆ ನಿಮಗೆ ಎಂಬತ್ತೈದು ಜನ ತಿಳಿಬೇಕಾಗ್ತದೆ ಎಂಬತ್ತೈದಕ್ಕೆ ಇಳಿಬೇಕು ಕಾಂಗ್ರೆಸ್ ಕಡೆ ಅಂತಂದ್ರೆ ಕನಿಷ್ಠ ಅಂದರೆ ಕನಿಷ್ಠ ಐವತ್ತು ಜನ ರಾಜೀನಾಮೆ ಕೊಡಿಸ್ಬೇಕಾಗ್ತದೆ ಇವರು ಅದು ಅಸಾಧ್ಯದ ಮಾತು ಯಾಕೆ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಮೂವತ್ತ್ಮೂರು ಜನಕ್ಕೆ ಮಾತ್ರ ಮಿನಿಸ್ಟ್ರಿ ಕೊಡ್ಲಿಕ್ಕೆ ಸಾಧ್ಯ ಇರೋದು ಯಾಕೆಂದರೆ ಆಪರೇಷನ್ ಕಮಲ ಮಾಡುವಾಗಲೆಲ್ಲ ಯಾರು ತಮ್ಮ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಬರ್ತಾರೋ ಅವ್ರಿಗೆ ಮಂತ್ರಿ ಸ್ಥಾನ ಗ್ಯಾರಂಟಿ ಇಲ್ಲದೆ ಯಾರೂ ಬರೋಲ್ಲ ಸೊ ಇಲ್ಲಿ ಐವತ್ತು ಜನ ರಿಸೈನ್ ಮಾಡಿಸ್ಬೇಕು ಐವತ್ತು ಜನಕ್ಕೆ ಮಂತ್ರಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದು ಅಸಾಧ್ಯದ ಮಾತು ಒಂದು ರೀತಿಲಿ ಹೇಳೋದಾದರೆ ಮತ್ತೊಂದು ರೀತಿಲಿ ಹೇಳೋದಾದರೆ ರಿಸೈನ್ ಮಾಡೋದು ಅಂತಂದರೆ ರಾಜೀನಾಮೆ ಕೊಡುವಾಗ ಯಾರೇ ಒಬ್ಬ ಎಮ್ ಎಲ್ ಎ ಆಗಲಿ ತಾನು ಪುನಃ ಇನ್ನೊಂದು ಪಕ್ಷಕ್ಕೆ ಶಿಫ್ಟಾಗಿ ಅಲ್ಲಿ ಗೆಲ್ಲುವ ಸಾಧ್ಯತೆ ಇದ್ದರೆ ಮಾತ್ರ ರಾಜೀನಾಮೆ ಕೊಡೋದು ಐವತ್ತು ಜನ ಎಮ್ ಎಲ್ ಎಗಳು ತಾವು ರಿಸೈನ್ ಮಾಡಿ ಗೆದ್ದೇ ಗೆಲ್ತೀವಿ ಅನ್ನೋ ಸಾಧ್ಯತೆಯಿಂದ ರಿಸೈನ್ ಮಾಡೋ ಇದು ಅವಕಾಶಗಳು ಕೂಡ ಕಡಿಮೆ ಹಾಗಾಗಿ ಒಂದು ರೀತಿಯಲ್ಲಿ ಒಂದು ರೀತಿ ಸಾಧ್ಯತೆ ಏನಿದೆ ರಿಸೈನ್ ಮೊದಲೆಲ್ಲ ಏನು ಮಾಡ್ತಿದ್ರು ಇವರು ಕೆಲವ್ರನ್ನ ರಿಸೈನ್ ಮಾಡಿಸಿ ಸರ್ಕಾರವನ್ನು ಅಲ್ಪಮತಕ್ಕ ಕೇಳಿಸಿ ಇವ್ರ ಸರ್ಕಾರ ಮಾಡ್ತಾಯಿದ್ರು ಅದು ಒಂದು ರಿಸೈನ್ ಮಾಡಿಸ್ ಮಾಡುವಂಥದ್ದು ಅದು ಈ ಈಗಿರೋ ಅಂಕಿಅಂಶಗಳ ಪ್ರಕಾರ ನೋಡೋದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಐವತ್ತು ಜನ ರಾಜೀನಾಮೆ ಕೊಡಿಸೋದು ಅಸಾಧ್ಯ ಗೆದ್ದು ಬಂದ ಐವತ್ತು ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ನಂಬಿ ನಂಬಲು ತುಂಬ ಕಷ್ಟ ಅಂತ ಅನ್ಸುತ್ತೆ ಯಾಕೋ ಬಿ ಜೆ ಪಿ ಇದರಲ್ಲಿ ಲೆಕ್ಕಾಚಾರ ತಪ್ಪಾಗ ಅನ್ಸುತ್ತೆ ಬಟ್ ಇನ್ನೊಂದು ಸಾಧ್ಯತೆಗಳಿದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷಗಳನ್ನೇ ಒಡೆದು ಆ ಪಕ್ಷಗಳನ್ನು ತಮ್ಮಲ್ಲಿ ಸೇರಿಸ್ಕೊಂಡು ಸರ್ಕಾರ ಮಾಡಿದ್ದಾರೆ ಆ ರೀತಿಯ ಸರ್ಕಾರಗಳು ಬೇರೆ ರಾಜ್ಯದಲ್ಲೂ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದೇ ರೀತಿ ನೋಡ್ತಾ ಇದ್ರೆ ಇಲ್ಲಿ ಕರ್ನಾಟಕದಲ್ಲಿ ಟೂ ಥರ್ಡ್ ಮೆಜಾರಿಟಿ ನಂಬರ್ ತೊಗೊಂಡು ಅವ್ರು ಅಂದ್ರೆ ಕನಿಷ್ಠ ತೊಂಬತ್ತು ಸದಸ್ಯರ ಕಾಂಗ್ರೆಸ್ನಿಂದ ತೊಂಬತ್ತು ಸದಸ್ಯರ ಒಂದು ತಂಡವನ್ನು ತಮ್ಮ ಕಡೆ ಕರ್ಕೊಂಡು ಅದು ಯಾರ್ದಾದ್ರೂ ನೇತೃತ್ವ ಇರಲಿ ಸತೀಶ್ ಜಾರಕಿಹೊಳಿ ಇರಲಿ ಸಿದ್ದರಾಮಯ್ಯ ಕೆ ಅವರು ಇರಲಿ ಆಗ ಸರ್ಕಾರ ಮಾಡಲು ಸಾಧ್ಯ ಈ ಸಾಧ್ಯತೆಗಳು ಏನಾದರೂ ಕಂಡು ಬರುತ್ತಾ ಈ ಸಾಧ್ಯತೆಗಳು ಕಾಣಿಸಲ್ಲ ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಏಕನಾಥ್ ಸಿಂಧೆ ಬಡ ಏನು ಆಚೆ ಹೋಯಿತು ಅವರು ಕೂಡ ಟೂ ಥರ್ಡ್ ಅಷ್ಟು ಹೋಗಿರಲಿಲ್ಲ ಅದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಬಂದಾಗ ಹೇಳಿದ್ದು ಉದ್ದವ್ ಠಾಕ್ರೆ ರಾಜೀನಾಮೆ ಕೊಡದೆ ಹೋಗಿದ್ರೆ ಅದು ಅವರು ಪಕ್ಷನ ಉಳಿಸ್ಕೊಳ್ಳೋ ಸಾಧ್ಯ ಸರ್ಕಾರ ಉಳಿಸ್ಕೊಳ್ಳೋ ಸಾಧ್ಯತೆ ಇತ್ತು ಅಂತ ಅವರು ಆ ಥರ ಬಿದ್ದು ಸ್ವಲ್ಪ ರಾಜೀನಾಮೆ ಕೊಟ್ಟು ಅದನ್ನ ಕಳ್ಕೊಂಡು ಅನ್ನಿಸ್ತದೆ ಇನ್ನು ಮಹಾರಾಷ್ಟ್ರ ಎನ್ ಸಿ ಪಿಲ್ ಆಗಲಿ ಶಿವಸೇನೆನಾಗಲಿ ಇದ್ದಿದ್ದು ನಲವತ್ತು ಜನ ಐವತ್ತು ಜನ ಈ ರೇಂಜಲ್ಲಿದ್ದರು ಹಾಗಾಗಿ ಅದರೊಂದು ಮೂವತ್ತು ಜನನ ಟೂ ಥರ್ಡ್ ಮೆಜಾರಿಟಿ ಬರುವಷ್ಟು ಪ್ರಯತ್ನ ಪಟ್ಟಿದ್ರೆ ಸಾಧ್ಯತೆ ಇತ್ತು ಅನ್ನೋ ಕರ್ಕೊಂಡು ಹೋಗುವಂಥದ್ದು ಒಂದು ಮಟ್ಟಕ್ಕೆ ಅದು ಟೂ ಥರ್ಡ್ ಇಲ್ಲದೆ ಆದ್ರೂ ಹತ್ರ ಬರುವಷ್ಟು ಕರ್ಕೊಂಡು ಹೋಗಿದ್ದಾರೆ ಆದರೆ ಕರ್ನಾಟಕದಲ್ಲಿ ನೀವು ರಾಜೀನಾಮೆ ದಾರಿ ಅಲ್ಲದೆ ಈ ರೀತಿ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಟೂ ಅಷ್ಟು ಜನರನ್ನ ಒಂದು ಗುಂಪಾಗಿ ಕರ್ಕೊಂಡು ಪಾರ್ಟಿ ಬಿಟ್ಟು ಕರ್ಕೊಂಡೋಗಿ ಬಿ ಜೆ ಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಬೇಕು ಅಂತಂದರೆ ನೀವು ಹೇಳ್ದಂಗೆ ಕನಿಷ್ಠ ಎಂಬತ್ತೆಂಟು ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ ಆ ರೀತಿ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಪಾರ್ಟಿಯ ಬಹುತೇಕ ಎಮ್ ಎಲ್ ಎಗಳನ್ನ ಹೋಗ್ಬೇಕು ಅಂದಾಗ ಅದಕ್ಕೊಬ್ಬರು ಲೀಡರ್ಶಿಪ್ ಬೇಕಾಗ್ತದೆ ಅದು ಇಲ್ಲಿ ಕರ್ನಾಟಕದ ಸಿದ್ದರಾಮಯ್ಯವರಾಗಿರಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಅಥವಾ ಆ ಸತೀಶ್ ಜಾರಕಿಹೊಳಿ ಅಂತ ನೀವ್ ಹೇಳಿದ್ರಿ ಅಥವಾ ಎಂ ಬಿ ಪಾಟೀಲ್ ತಗೊಂಡ್ರು ಯಾರೇ ಆದ್ರೂ ಕೂಡ ಈಗಿನ ಸಂದರ್ಭದಲ್ಲಿ ತೊಂಬತ್ತು ಜನನ ಕರ್ಕೊಂಡೋಗ ಸಾಧ್ಯತೆ ಸಾಧ್ಯತೆ ಇಲ್ಲ ಒಂದು ಟೆಕ್ನಿಕಲ್ ಟೆಕ್ನಿಕಲ್ ಸಾಧ್ಯ ಇಲ್ಲ ಮತ್ತೆ ನಾವು ರಾಜಕೀಯವಾಗಿ ನೋಡಿದ್ರು ಕೂಡ ಸಿದ್ದರಾಮಯ್ಯ ಡಿ ಕೆ ಶಿವ ಎರಡೇ ಇಶ್ಯೂ ಹೆಸರು ಇಟ್ಕೊಳ್ಳೋಣ ಒಂದು ಅವರು ಒಂದು ಡಿ ಕೆ ಶಕ್ಮ ಸಾಮರ್ಥ್ಯ ಇರೋದು ಅವ್ರು ಇಬ್ಬರು ಕಡೆ ಅಷ್ಟೇ ಅನ್ಸುತ್ತೆ ಸಿದ್ದರಾಮಯ್ಯವರು ಇಲ್ಲಿವರೆಗೂ ಬಂದ ರೀತಿ ನೋಡಿದರೆ ಸಾಮಾಜಿಕ ಇಟ್ಕೊಂಡು ಬಂದ ರೀತಿ ನೋಡಿದರೆ ಅವ್ರು ಕಾಂಗ್ರೆಸ್ ಬಿಟ್ಟು ತೊಂಬತ್ತು ಜನರು ಕರ್ಕೊಂಡು ಹೋಗೋ ಸಾಧ್ಯತೆಗಳು ಎಷ್ಟಿದೆ ಇನ್ನೊಂದು ಎಂಥ ಕೆಟ್ಟ ಸಂದರ್ಭದಲ್ಲೂ ಕಾಂಗ್ರೆಸ್ ಬಿಟ್ಟು ಹೋಗ್ಲಾರ್ದ ಡಿ ಕೆ ಸಿ ಡಿ ಕೆ ಸಿ ಮೇಲೆ ಬೇರೆ ಆಪಾದನೆಗಳು ಎಷ್ಟೇ ಇರ್ಬೋದು ಆದರೆ ಕಾಂಗ್ರೆಸ್ ಯಾವಾಗ ಯಾವಾಗ ಸಂಕಟ ಬಂದಿದೆ ಸಂಕಟ ವಿಮೋಚನೆ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಎಷ್ಟು ರೇಡ್ ಆದರೂ ಇಡೀ ಇನ್ಕಮ್ ಟ್ಯಾಕ್ಸ್ ಬೆನ್ನತ್ತಿದ್ರು ಅವ್ರು ಈವರೆಗೂ ತೆಲೆವಾಗಿಲ್ಲ ಇವೆರಡೂ ಸಾಧ್ಯತೆಗಳು ನಿಜವಾಗ್ಲೂ ಅನ್ಸುತ್ತ ನಮ್ಗೆ ಇಲ್ಲ ಒಂದೇ ಮೊದಲನೇದಾಗಿ ಟೆಕ್ನಿಕಲಿ ನೋಡೋದಾದ್ರೂ ಕೂಡ ಈವನ್ ಸಿದ್ದರಾಮಯ್ಯ ಅವ್ರಿಗೆ ಆದ್ರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಆದ್ರೂನು ತೊಂಬತ್ ಜನನ್ನ ಕರ್ಕೊಂಡು ಹೋಗಕ್ಕೆ ಟೆಕ್ನಿಕಲಿ ನೋಡೋದಾದ್ರೂ ಕೂಡ ಇನ್ನೊಂದು ರೀತಿ ನೋಡೋದಾದ್ರೆ ಸಿದ್ಧರಾಮಯ್ಯನವರು ತಮ್ಮ ಜೀವಮಾನ ಪೂರ್ತಿ ರಾಜಕೀಯ ಜೀವನ ಪೂರ್ತಿ ಸೆಕ್ಯಲ್ದ ರಾಜಕಾರಣ ಮಾಡ್ಕೊಂಬಂದ್ರು ಅಂಥವರು ಒಂದು ಕೋಮವಾದಿ ಪಕ್ಷದ ಕಡೆಗೆ ಹೋಗುವಂಥ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಇನ್ನು ಡಿ ಕೆ ಶಿವಕುಮಾರ್ ಅವ್ರ ವಿಷಯಕ್ಕೆ ಬಂದರೂ ಕೂಡ ನೀವಾಗಲೇ ಹೇಳಿದಂಗೆ ಡಿ ಕೆ ಶಿವಕುಮಾರ್ ಅತ್ಯಂತ ಕಷ್ಟಕರ ಸನ್ನಿವೇಶದಲ್ಲೂ ಅವರು ಹೋಗಿದ್ದಾರೆ ಮತ್ತು ಬಿ ಜೆ ಪಿ ಮೋದಿ ಒಂದು ನಾಯಕತ್ವದಲ್ಲಿ ಬಿ ಜೆ ಪಿ ನಡ್ಕೊಂಡಿರೋದಿದೆಯಲ್ಲ ಎಂಥ ಭ್ರಷ್ಟ ಈಗ ಮೋ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇ ಡಿ ದಾಳಿ ಐ ಟಿ ದಾಳಿ ಎಲ್ಲ ಭ್ರಷ್ಟಾಚಾರ ದಾರ್ದಲಾಗಿರ್ತಕ್ಕಂಥದ್ದು ಇನ್ನು ಮೋದಿಯವರು ಮಾಡಿರೋದು ನೋಡಿದರೆ ಎಂಥ ಅತ್ಯಂತ ಭ್ರಷ್ಟ ಆಗಿರಲಿ ಅವ್ರ ಪಾರ್ಟಿಗೆ ಹೋದರೆ ಅದರಲ್ಲೂ ಸ್ವಲ್ಪ ಡಿ ಕೆ ಶಿವಕುಮಾರ್ ಅಂತ ಪ್ರಬಲ ರಾಜಕಾರಣಿ ಆದ್ರಂತೂ ಅವರು ಅವ್ರ ಪಕ್ಷಕ್ಕೆ ಹೋದರೆ ಅದನ್ನು ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡಿಕೊಂಡು ಅವರಿಗೆ ಅಧಿಕಾರವನ್ನು ಕೊಟ್ಟು ಅವ್ರ ಕೇಸ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಬಿಜೆಪಿ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಂಥ ಸಂದರ್ಭಗಳಲ್ಲಿ ಬಿಜೆಪಿಗೆ ಹೋಗಿದ್ದಿದ್ರೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಅವ್ರ ಕೇಸ್ಗಳನ್ನೂ ವಜಾ ಮಾಡ್ತಂಥ ಎಲ್ಲ ಸಾಧ್ಯತೆಗಳಿದ್ವು ಆದ್ರೂ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋಗಿಲ್ಲ हागागी ಅಂಥ ಸಂದರ್ಭದಲ್ಲೇ ಹೋಗಿಲ್ದೆ ಇದ್ದವರು ಈಗ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಡೆ ಹೋಗ್ತಾರೆ ಕಾಂಗ್ರೆಸ್ಸಿಂದ ಎಮ್ ಎಲ್ ಎಗಳನ್ನ ಕರ್ಕೊಂಡು ಅನ್ನೋದಕ್ಕೂ ಯಾವುದೇ ಆಧಾರ ಇಲ್ಲ ಆ ಸಾಧ್ಯತೆನೂ ಇಲ್ಲ ಆ ಸಾಧ್ಯತೆನೂ ಕೂಡ ಇಲ್ಲ ಈ ಇನ್ನೂ ಒಂದು ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇದಾರೆ ಇಲ್ಲಿ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರನ್ನ ಆಪ್ತವಾಗಿ ಮಾತಾಡ್ಸಿದ್ರೆ ಆಫ್ ದಿ ರೆಕಾರ್ಡ್ ಆಗಿ ಹೇಳೋದೇನೆಂದರೆ ನಾವು ಈ ಬ ಐವತ್ತು ಜನನೆಲ್ಲ ರಿಸೈನ್ ಮಾಡಿಸಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಜನರನ್ನು ರಿಸೈನ್ ಮಾಡಿಸ್ತೀವಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡುತ್ತೇನೆಂದು ಗೌರ್ನರ್ಗೆ ಪತ್ರ ಬರೆದು ತಮ್ಮ ಸರ್ಕಾರವನ್ನು ಇದು ಮಾಡ್ತಾರೆ ಅವಾಗ ಪ್ರೆಸಿಡೆಂಟ್ ರೂಲ್ ಬಂದು ಮತ್ತೆ ಚುನಾವಣೆಗೆ ಹೋಗುತ್ತೆ ಕರ್ನಾಟಕ ಡಿಸೆಂಬರ್ ಗೆ ಇಲ್ಲಿ ಡಿಸೆಂಬರ್ ಮತ್ತೆ ಮರು ಚುನಾವಣೆಯಲ್ಲಿ ಗೆದ್ದು ಬರ್ತೇವಿ ಕರ್ನಾಟಕವನ್ನು ಮತ್ತೊಂದು ಚುನಾವಣೆಗೆ ನಾವು ಅಣಿಗೊಳಿಸ್ತೀವಿ ಅನ್ನೋದು ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರು ಆಪ್ತವಾಗಿ ಮಾತಾಡ್ತಾ ಹೇಳ್ತಾ ಇರೋದು ಇದು ಟೆಕ್ನಿಕಲಿ ನೋಡ್ತಾ ಇದ್ರೆ ತುಂಬ ಡಿಫಿಕಲ್ಟ್ ಅನ್ಸುತ್ತೆ ಬಟ್ ಅವರು ಇದ್ರ ಮೇಲೆ ವಿಶ್ವಾಸ ಇಟ್ಟು ಇದೇ ಸ್ಟೇಟ್ಮೆಂಟನ್ನು ಬೇರೆ ಚುನಾವಣೆಯಲ್ಲಿ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಪ್ರಭಾವ ಬೀರಲಿ ಅನ್ನೋ ಕಾರಣಕ್ಕಾಗಿ ಮತ್ತೆ ಮತ್ತೆ ಮಾತಾಡ್ತಾ ಇದ್ರು ಅನ್ಸರ್ ಅದೇ ಅವರು ಬಿಜೆಪಿ ಜೆ ಡಿ ಎಸ್ ಶಾಸಕರು ಆಪ್ತವಾಗಿ ಮಾತಾಡುವಾಗಲೂ ಕೂಡ ಈ ಒಂದು ಉದ್ದೇಶದಿಂದ ಸರ್ಕಾರ ಡಿಸ್ಟೆಬಿಲೈಸ್ ಆಗಲಿ ಸರ್ಕಾರ ನಡೆಸೋ ಸರ್ಕಾರದ ಬಗ್ಗೆ ಆಡಳಿತದ ಬಗ್ಗೆ ಆಗ್ಬೇಕಾಗಿರೋ ಮುಖ್ಯ ಚರ್ಚೆಗಳಿಗಿಂತ ಹೆಚ್ಚಾಗಿ ಈ ರೀತಿ ಸಿಲ್ಲಿ ವಿಷಯಗಳಲ್ಲೇ ಚರ್ಚೆ ನಡೆದು ಸರ್ಕಾರ ಕೆಟ್ಟ ಹೆಸರು ಬರಲಿ ಅನ್ನೋ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾರೆ ಅನ್ಸ್ತದೆ ಯಾಕಂದ್ರೆ ಇವರು ಹೇಳ್ತಾ ಇರೋದು ಇಪ್ಪತ್ತಿಪ್ಪತ್ತೈದು ಜನ ರಾಜೀನಾಮೆ ಕೊಡಿಸ್ಬಿಟ್ರು ಕೂಡ ಸರ್ಕಾರ ಏನು ಅಲ್ಪಮತ ಖುಷಿಯಲ್ಲ ಒಂದ್ ತಿಂಗು ಅಷ್ಟು ಕೊಡಿಸ್ಬಿಟ್ಟು ಸಿದ್ದರಾಮಯ್ಯನವ್ರು ಹೋಗಿ ಎಲೆಕ್ಷನ್ಗೆ ಕಾಲ್ ಮಾಡ್ತಾರೆ ಅನ್ನೋದು ಅತ್ಯಂತ ಅಂದ್ರೆ ನಂಬಿಕೆ ದೂರದ ಸಾಧ್ಯತೆ ಅಂತ ಅನ್ಸಲ್ಲ ಇಲ್ಲಿ ಇನ್ನೊಂದು ಚುನಾವಣಾ ಬಾಂಡ್ಗಳ ವಿಷಯಕ್ಕೆ ಮತ್ತೆ ಬರಬೇಕಾಗತ್ತೆ ನಾವು ಯಾಕಂದರೆ ಇಡೀ ಲಾಸ್ಟ್ ಹತ್ತು ವರ್ಷದ ರಾಜಕೀಯ ನೋಡ್ತಾ ಇದ್ದರೆ ಹಣದ ರಾಜಕೀಯ ಕಂಡು ಬರ್ತಾ ಇದೆ ಏನು ಭ್ರಷ್ಟಾಚಾರ ಹೋಗ್ಲಾಡ್ಸ್ತೀರಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಮೋದಿ ಈ ಭ್ರಷ್ಟಾಚಾರದ ಬಗ್ಗೆ ಮಾತನ್ನೇ ಆಡಲಾರ್ದೆ ಮತ್ತೆ ಹಿಂದೂ ಮುಸ್ಲಿಮ್ಗೆ ಇಳಿದಿದ್ದಾರೆ ಅತ್ ಜಗತ್ತಿನ ಅತ್ಯಂತ ದೊಡ್ಡ ಭ್ರಷ್ಟ ಹಗರಣ ಅಂತಂದರೆ ಭ್ರಷ್ಟಾಚಾರ ಹಗರಣ ಅಂದರೆ ಎಲೆಕ್ಟ್ರಲ್ ಬಾಂಡ್ ಅಂತ ಏನು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರ ಪತಿನೇ ಹೇಳ್ತಾ ಇದ್ದಾರೆ ಈ ಹಣ ಎಲ್ಲ ಈ ಆಪರೇಷನ್ ಎಲ್ಲ ಬಳಸ್ಲಿಕ್ಕೆ ಈ ಅಧಿಕಾರದ ಹಣದ ಇದು ತಮ್ಮ ಹತ್ರ ಹೆಚ್ಚಿಗೆ ಇರೋದೇ ಬಿ ಜೆ ಪಿಗೆ ಅಹಂಕಾರ ಕಾರಣ ಅನ್ಸತ್ತಾ ಇಲ್ಲ ಅದು ಯಾವುದೇ ಅನುಮಾನ ಕೆಡೆಯಿಲ್ಲದೆ ನೀವು ಹೇಳ್ತಾ ಇರೋದು ಮಾತು ಸತ್ಯ ಇದೆ ಇದನ್ನು ಅರವಿಂದ್ ಕೇಜ್ರಿವಾಲ್ ಕೂಡ ಈ ಮೊದಲೇ ಮಾತಾಡಿದ್ದಾರೆ ಏಕೆಂದರೆ ಬೇರೆ ಎಲ್ಲ ಹಲವಾರು ರಾಜ್ಯಗಳಲ್ಲಿನ ಆಪರೇಷನ್ ಕಮರಗಳನ್ನ ಮಾಡಿದ್ದಾರೆ ಇವರು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬಿ ಜೆ ಪಿ ಖರ್ಚು ಮಾಡಿದೆ ಇದಕ್ಕೆ ಹಣ ಎಲ್ಲಿಂದ ಬಂತು ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಮತ್ತು ಅದನ್ನು ಕೇಳಿದ್ದಾರೆ ಅದನ್ನು ಅದು ಈ ಚುನಾವಣಾ ಬಾಂಡ್ ಹಗರಣ ಸುಪ್ರೀಂ ಕೋರ್ಟ್ ತೀರ್ಪಿನ ಮೂಲಕ ಎಲ್ಲ ವಿವರಗಳು ಈಚು ಅಂದ ಮೇಲೆ ಗೊತ್ತಾಗ್ತಾ ಇದೆ ಏಕೆಂತಂದರೆ ಒಟ್ಟು ಹದಿನಾರು ಸಾವಿರ ಕೋಟಿನಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಿ ಜೆ ಪಿಗೋಗಿದೆ ಸೊ ಹಣ ಬೇಕೇ ಬೇಕು ಆಪ್ರೇಷನ್ ಕಮಲ ಮಾಡಬೇಕು ಅಂತಂದರೆ ಸೊ ಅದಕ್ಕೆ ಹಣ ಬೇಕಷ್ಟೇ ಅಲ್ಲ ಹಣ ಬೇ ಹಣ ಕೊಟ್ಟು ಕೊಂಡ್ಕೊಂಡು ಎಲ್ಲ ಆದಮೇಲೆ ಅವರು ಭ್ರಷ್ಟಾಚಾರ ಮಾಡೋಕ್ಕೂ ಅವಕಾಶ ಮಾಡಿಕೊಡ್ಬೇಕು ಸೊ ಈ ಹಣ ಈ ಈ ರೀತಿ ಒಂದು ಹಣ ಈ ರೀತಿ ತಾವು ಸರ್ಕಾರಗಳನ್ನ ಜನತಂತ್ರದಲ್ಲಿ ಆಯ್ಕೆ ಸರ್ಕಾರಗಳನ್ನ ಕೆಡುತ್ತೀವಿ ಅಂತ ಅವ್ರು ತೀರ್ಮಾನ ಮಾಡಿದ್ರಿಂದ ಜನತಂತ್ರದ ವಿರುದ್ಧವಾಗಿ ಅದಕ್ಕೆ ಹಣ ಬೇಕಾಗಿದ್ದರಿಂದ ಆ ಕಾರಣಕ್ಕೂ ಕೂಡ ಅವರು ಚುನಾವಣಾ ಬಾಣದ ದಾರಿಯನ್ನು ಹುಡುಕೊಂಡ್ರು ಅಂತ ನಾವು ಯಾವುದೇ ಅನುಮಾನ ಕಡೆ ಇಲ್ಲದೆ ಹೇಳ್ಬೋದು ಇಲ್ಲಿ ಇನ್ನೊಂದು ಮುಖ್ಯ ಅಂತ ಅನ್ಸುತ್ತೆ ಕೇವಲ ಚುನಾವಣಾ ಬಾಂಡ್ ಅಲ್ಲ ಏನು ಸರ್ಕಾರಗಳಿಗೆ ಚುನಾವಣೆಗಾಗಿ ದುಡ್ಡನ್ನು ಕೊಡ್ಬೋದು ಅಂತ ಎನ್ ಜಿ ಒಗಳನ್ನು ಇದಾವೆ ಅದರಲ್ಲೂ ನೈಂಟಿ ಪರ್ಸೆಂಟ್ ದುಡ್ಡು ಬಿ ಜೆ ಪಿಗೆ ಮಾತ್ರ ಹೋಗಿದೆ ಕೆಲವು ಎನ್ ಜಿ ಒಗಳು ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನು ಕೇವಲ ಇದಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಆಧಾರ್ ಪುನಃ ಒಲ ಏನು ಕೋವಿಶೀಲ್ಡ್ ಮಾಡಿದ್ದಾರೆ ಅವರು ಅದೇ ಎನ್ ಜಿ ಒಗಳಿಗೆ ಕೊಟ್ಟು ಅದು ಬಿ ಜೆ ಪಿ ತಲುಪವಾಗಿ ಮಾಡಿದ್ದಾರೆ ಅಥವಾ ಈ ಸದ್ಯ ಬಿ ಜೆ ಪಿ ಗೌರ್ಮೆಂಟ್ ಆ ಪ ಆಮ್ ಆದ್ಮಿ ಗೌರ್ಮೆಂಟ್ ಮೇಲೆ ಬಂದ ಅತ್ಯಂತ ದೊಡ್ಡ ಕಳಂಕ ಏನಿದೆ ಅವರು ಇದು ಲಿಕ್ಕರ್ ಲಾಬಿ ಅದರಲ್ಲಿ ದುಡ್ಡನ್ನು ಏನು ವ್ಯಕ್ತಿ ಇದ್ದಾರೆ ಇಬ್ಬರು ಅವರಿಬ್ಬರು ವ್ಯಕ್ತಿಗಳು ತಮ್ಮ ಕಂಪ್ನಿಯ ಮೂಲಕ ಹಣವನ್ನು ಬಿ ಜೆ ಪಿಗೆ ಕೊಟ್ಟಿದ್ದಾರೆ ಚುನಾವಣಾ ಬಾಣಗಳ ಮೂಲಕ ಈ ಎಲ್ಲವನ್ನು ನೋಡ್ತಾ ಇದ್ದರೆ ಈ ಒಬ್ಬ ಎಮ್ ಎಲ್ ಎನ್ನು ಸಹಜವಾಗಿ ಆಯ್ಕೆ ಆಗಬೇಕಾದ್ರೆ ಪ್ರಾಕ್ಟಿಕಲಾಗಿ ನಾವು ಚುನಾವಣಾ ಕಮಿಷನ್ ಎಷ್ಟೋ ಹೇರಲಿ ಅದು ಒಂದು ಇಪ್ಪತ್ತು ಕೋಟಿ ಖರ್ಚು ಮಾಡುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರುತ್ತೆ ಈಗಿನ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿಗೆ ಹೋಗುತ್ತೆ ಅನ್ನೋದು ಮಾತ ಮಾತಾಡ್ತಾರೆ ಪ್ರಾಕ್ಟಿಕಲ್ಯಾಗೆ ಅಷ್ಟು ಮಾತಾಡ್ತಾ ಅಂತ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಬಗ್ಗೆ ಯಾರು ವರ್ಕ್ ಮಾಡ್ತಾರೆ ಎಲ್ಲರಿಗೂ ಒಂದು ಅಂದಾಜಿದೆ ಅಂದರೆ ಒಬ್ಬ ಎಮ್ ಎಲ್ ಎನೇ ನೀವು ಸೆಳೀಬೇಕಂದ್ರೆ ಕನಿಷ್ಠ ಐವತ್ತು ಕೋಟಿ ಖರ್ಚಾಗಬೇಕಾಗತ್ತೆ ಅಂದರೆ ಐವತ್ತು ಎಮ್ ಎಲ್ ಎಗಳನ್ನು ನೀವು ಸೆಳೀಬೇಕಂತಂದರೆ ಸ ಐದು ಸಾವಿರ ಕೋಟಿ ಎರಡೂರು ಸಾವಿರ ಕೋಟಿ ಖರ್ಚಾಗುತ್ತೆ ಇಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡುವ ಶಕ್ತಿ ಬಿ ಜೆ ಇದೆ ಅದಕ್ಕಾಗಿ ನಾವು ಸರ್ಕಾರಗಳಿಗೆ ಕೆಡುವುದು ಆ ರೀತಿ ಸರ್ಕಾರವನ್ನು ಪರ್ಚೇಸ್ ಮಾಡಿದೆ ನಮ್ಮ ಕಾಯಕ ಅಂತ ಹೇಳ್ತಾ ಇದ್ದಾರಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಎಷ್ಟು ದೊಡ್ಡ ಗದ ಗಂಡ ಅಂತರ ಅಂತ ಅನ್ಸುತ್ತೆ ಇಲ್ಲ ಪ್ರಜಾಪ್ರಭುತ್ವಕ್ಕೆ ಇದು ಅತ್ಯಂತ ದೊಡ್ಡ ಗಂಧ ಗಂಡ ಅಂತರ ಮತ್ತು ಅವರೇನು ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಬಿ ಜೆ ಪಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಸಂವಿಧಾನ ಬದಲಾವಣೆ ಮಾಡಬೇಕಂದ್ರೆ ಅವ್ರಿಗೆ ಹಲವಾರು ರಾಜ್ಯಗಳದ್ದು ಯಾವುದೇ ಸರ್ಕಾರ ಇರಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇವರು ತಮ್ಮ ಸಂವಿಧಾನ ಬದಲಾವಣೆ ಮಾಡುವ ಅದರಿಂದ ಪ್ರಜಾಪ್ರಭುತ್ವವನ್ನೇ ಹಾಳು ಮಾಡುವಂಥ ಕಡೆಗೆ ಈಗಾಗಲೇ ಒಂದು ಬಹುತೇಕ ಒಂದು ಸರ್ವಾಧಿಕಾರದ ಅತ್ತತ್ರವಾಗಿದ್ದಾರೆ ಅವರು ಸರ್ವಾಧಿಕಾರ ಸಂಪೂರ್ಣವಾಗಿ ಸ್ಥಾಪಿಸಬೇಕು ಅಂತಂದ್ರೆ ಅವ್ರಿಗೆ ಹಲವಾರು ರಾಜ್ಯಗಳು ಯಾವುದೇ ಸರ್ಕಾರ ಇರಬೇಕಾಗ್ತದೆ ಇದೆಲ್ಲ ಉದ್ದೇಶದಿಂದಲೇ ಒಂದು ದೂರದೃಷ್ಟಿಯ ದೂರದೃಷ್ಟಿಯ ಏನಂತ ಕರಿತೀವಿ ಅದಕ್ಕೆ ಒಂದು ದುರದೃಷ್ಟ ದುರಾಲೋಚನೆ ಇಟ್ಕೊಂಡು ದೂರದೃಷ್ಟಿಯದ್ದು ದೂರದೃಷ್ಟಿಯ ದುರಾಲೋಚನೆ ಇಟ್ಕೊಂಡು ಅವರು ಈ ರೀ ಚುನಾವಣಾ ಬಾಂಡು ಮತ್ತು ಇತರ ಹಲವಾರು ದಾರಿಗಳಿಂದ ಹೆಚ್ಚೆಚ್ಚು ಹಣವನ್ನು ಸಂಪಾದನೆ ಮಾಡಿಕೊಂಡು ಅದನ್ನು ಸರ್ಕಾರಗಳನ್ನ ಕೇಳುವಿ ತಮ್ಮ ಸರ್ಕಾರ ಸ್ಥಾಪನೆ ಮಾಡೋಕ್ಕೆ ಬಳಸ್ಕೊಳ್ತೇವೆ ತಮ್ಮ ಏನು ದೂರದೃಷ್ಟಿಯ ದುರಾಲೋಚನೆ ಇದೆ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಬೇಕು ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಆ ಗುರಿಯನ್ನು ಈಡೇರಿಸ್ಕೊಳ್ಳೋದ್ರ ಕಡೆಗೆ ಇದೆಲ್ಲವನ್ನು ಮಾಡ್ತಾ ಬಂದಿದ್ದಾರೆ ಅಂತ ಅನಿಸುತ್ತೆ ಯಾಕೆಂತಂದರೆ ಅವ್ರು ಆಪರೇಷನ್ ಕಮಲ ಏನು ಮಾಡ್ತಾ ಇದ್ದಾರೆ ಅದು ಮೂಲದಲ್ಲೇ ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ಅದು ಅಲ್ಲೇ ಅವರು ತೋರಿಸ್ಕೊಳ್ತಾ ಇದ್ದರೆ ನಾವು ಸಂವಿಧಾನಕ್ಕೂ ಬೆಲೆ ಕೊಡಲ್ಲ ಪ್ರಜಾಪ್ರಭುತ್ವಕ್ಕೂ ಬೆಲೆ ಕೊಡೋಲ್ಲ ಅಂತ ಆದರೆ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಹಣ ಬೇಕು ಹಣಕ್ಕೋಸ್ಕರ ಈ ದಾರಿಗಳನ್ನ ಹಿಡಿದು ದೇಶವನ್ನು ಹಾಳು ಇದ್ದಾರೆ ಪ್ರಾಕ್ಟಿಕಲಿ ನಾವು ನೋಡ್ತಾ ಇದ್ದರೆ ಇರೋ ಸ್ಥಿರ ಸರ್ಕಾರವನ್ನು ಅಲಗಾಡಿಸ್ಲಿಕ್ಕೆ ಬಿ ಜೆ ಪಿ ಕಷ್ಟ ಸಾಧ್ಯತೆ ಅನ್ಸುತ್ತೆ ಬಟ್ ಈಗಾಗಲೇ ಅವರು ನಮ್ಮ ನಾಲ್ಕು ಫೇಸ್ ಎಲೆಕ್ಷನ್ ನೋಡ್ತಾಯಿದ್ರೆ ಬಿ ಜೆ ಪಿಯಲ್ಲೂ ಬ್ಯಾಕ್ ಸೀಟಲ್ಲಿ ಬಂದಾಗ ಕಾಣ್ತಾ ಇದೆ ಏನು ಅವರು ಈವರೆಗೂ ಗ್ರೌಂಡ್ ರೆಡಿ ಮಾಡಿ ಬೇರೆ ಆಟಗಾರರಿಗೆ ಬೇರೆ ಪಕ್ಷಗಳಿಗೆ ಆಡಲಿಕ್ಕೆ ಬಿಡ್ತಾಯಿದ್ರು ಈಗ ಅವರೇ ಮತ್ತೊಬ್ಬರು ಮಾಡಿದ ಗ್ರೌಂಡಲ್ಲಿ ಆಡಬೇಕಾದ ಪರಿಸ್ಥಿತಿ ಬಂದಿದೆ ಮಹಾರಾಷ್ಟ್ರದಲ್ಲಿ ಲಾಸ್ಟ್ ಟೈಮ್ ಅವರು ನಲವತ್ತೆಂಟರ ನಲವತ್ತೊಂದು ಸ್ಥಾನ ಗೆದ್ದಿದ್ರು ಈ ಬಾರಿಯಲ್ಲಿ ಬಹಳಷ್ಟು ಸ್ಥಾನಗಳನ್ನು ಕಳೆದುಕೊಳ್ತಾರೆ ಅನ್ನೋ ಆತಂಕದಲ್ಲಿರುವಾಗ ಎಲ್ಲರ ಜನರ ಗಮನವನ್ನು ಬೇರೆಡೆ ಸೆಳೆಯಲಿಕ್ಕಾಗಿ ಶಿಂದೆಯವರಿಂದ ಈ ಮಾತನ್ನು ಹೇಳಿಸ್ತಾ ಅಥವಾ ಅಥವಾ ಶಿಂದೆಯವರೇ ಈ ಮಾತನ್ನು ಆ ಕಾರಣಕ್ಕೆ ಹೇಳಿಸಿರ್ಬೋದಾ ಜನರ ಗಮನವನ್ನು ಬೇರೆಡೆ ಸೆಳೆದು ಚುನಾವಣೆಯ ಟ್ರ್ಯಾಕನ್ನು ತಪ್ಪಿಸ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ಬೋದಾ ಯಾಕಂದರೆ ಬೇ ವಿರೋಧ ಪಕ್ಷ ಹಾಕಿದ ಟ್ರ್ಯಾಕಲ್ಲಿ ಆಡಲಿಕ್ಕಾಗಲಾರದೆ ಪದಾಡುತ್ತಿರುವ ಬಿ ಜೆ ಪಿ ಈ ತಂತ್ರಕ್ಕೆ ಮೊರೆ ಹೋಗಿರ್ಬೋದು ಅನ್ಸುತ್ತೆ ಈ ತಂತ್ರಕ್ಕೂ ಮೊರೆ ಹೋಗಿರ್ಬೋದು ಮತ್ತು ಇನ್ನೂ ಒಂದು ಬಿ ಜೆ ಪಿಯವನ್ನ ಸುಮಾರು ಬಾರಿ ಅಬ್ಸರ್ವ್ ಮಾಡ್ದಂಗೆ ಬಿ ಜೆ ಪಿಯವರು ಒಂದು ಒಂದು ಘನತೆ ಇರ್ತಕ್ಕಂಥ ಅಥವಾ ಒಂದು ಒಂದು ಸ್ವಲ್ಪ ಅವರ ಮಾತುಗಳಲ್ಲಿ ಒಂದು ಕಂಟೆಂಟ್ ಇರ್ತಕ್ಕಂಥ ಚರ್ಚೆಗೆ ಅರ್ಹವಾದಂಥ ಮಾತುಗಳನ್ನ ಆಡೋದೇ ಇಲ್ಲ ಸರ್ ಯಾವುದೋ ಒಂದು ಅಭಿವೃದ್ಧಿ ವಿಷಯ ಆಗಿರ್ಬೋದು ಮತ್ತು ಅದ್ರ ಬಗ್ಗೆ ಆಡೋದೇ ಇಲ್ಲ ಬರೀ ಈ ರೀತಿ ಸಿಲ್ಲಿಯಾದ ಮಾತುಗಳನ್ನ ಆಡ್ಕೊಂಡೇ ಅದ್ರ ಸುತ್ತಲೇ ಚರ್ಚೆ ಆಗೋ ಥರ ನೋಡ್ಕೊಳ್ತಾ ಇರೋ ಸಹ ಅನೇಕ ಉದಾಹರಣೆಗಳು ನಾವು ನೋಡಿದ್ದೀವಿ ಮತ್ತು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇನ್ನೊಂದಂದರೆ ಈ ಚುನಾವಣೆ ನಡೀತಾ ಇರುವಂಥ ಸಮಯದಲ್ಲಿ ನಾಲ್ಕು ಫೇಸ್ ಎಲೆಕ್ಷನ್ ಮುಗಿದಿದೆ ಬಿ ಜೆ ಪಿ ಸೋಲುವ ಲಕ್ಷಣಗಳು ದಾಳ ಕಾಣಿಸ್ತಾ ಇವೆ ಮತ್ತು ಇವರು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಪದೇ ಪದೇ ನಡ್ಕೊಂಡಿರೋದು ನೋಡಿದ್ರೆ ಈ ಚುನಾವಣೆಯಲ್ಲಿ ಮೋದಿಯವರು ಅಲ್ಪಮತಕ್ಕೆ ಇಳಿದರು ಸೋತರು ಈವನ್ ಎನ್ ಡಿ ಎ ಗೌರ್ಮೆಂಟ್ ಫಾರ್ಮ್ ಮಾಡ್ದೆ ಫಾರ್ಮ್ ಮಾಡೋಕ್ಕಾಗದೇ ಇರೋಂಥ ಅಷ್ಟು ಮಟ್ಟಿಗೆ ಬಿ ಜೆ ಪಿ ತನ್ನ ಸೀಟ್ಗಳನ್ನ ಕಳೆದುಕೊಂಡ್ರೂ ಕೂಡ ಅಧಿಕಾರ ಬಿಟ್ಟು ಸುಲಭ ಕೆಳಗಿಳಿತಾರಾ ಅನ್ನೋ ಪ್ರಶ್ನೆ ಇವರೆಲ್ಲರ ನಡೆಗಳಿಂದ ಕಾಣಿಸ್ತಾ ಇದೆ ಇವರು ಸೊ ಇದನ್ನು ನಾವು ಹಂಗಾಗಿ ಇವರು ಮೋದಿಯವರು ಅಕಸ್ಮಾತು ಸರಿಯ ಅವ್ರಿಗೆ ಅಧಿಕಾರ ಮಾಡಬೇಕಾದ್ರೆ ಬೇಕಾದ ಸೀಟ್ಗಳು ಬರದೇ ಇದ್ರೂ ಕೂಡ ಅಧಿಕಾರ ಬಿಡದೇ ಇರೋದಕ್ಕೆ ಒಂದು ಗ್ರೌಂಡ್ ರೆಡಿ ಮಾಡ್ಕೊಳ್ಳೋಕ್ಕೂ ಕೂಡ ಈ ಮಾತುಗಳನ್ನ ಆಡ್ತಾ ಇದ್ದಾರೆ ಅದಕ್ಕೆ ಜನ ಎಚ್ಚೆತ್ತುಕೊಂಡು ಜನತಂತ್ರದಲ್ಲಿ ಈ ಚುನಾವಣೆ ಏನು ನಡೀತಾ ಇದೆ ಇದರಲ್ಲಿ ಏನು ಜನರು ಫಲಿತಾಂಶ ಕೊಟ್ಟಿದ್ದಾರೆ ಆ ಜನರ ಫಲಿತ ಕೊಡುವಂಥ ತೀರ್ಪಿಗೆ ಮೋದಿ ಆಗಲಿ ಇನ್ನೊಬ್ಬರಾಗಲಿ ತಲೆ ಬಾಗಲೇಬೇಕು ಅದನ್ನು ಜನರು ಕೂಡ ಎಚ್ಚೆತ್ಕೊಂಡು ಆ ರೀತಿಯ ಒಂದು ಒತ್ತಡವನ್ನು ಯಾರಿಗೆ ತುಂಬ ಗಂಭೀರವಾದ ವಿಷಯವನ್ನು ಎತ್ತಿದ್ರೆ ಬಸವರಾಜ್ ಅವರು ಯಾಕಂದರೆ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಈವರೆಗೂ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಆತಂಕ ಬರುವಂಥ ಯಾವುದೇ ಲಕ್ಷಣಗಳು ಕಂಡು ಬಂದಿಲ್ಲ ಯಾಕಂದರೆ ಪಾಕಿಸ್ತಾನದಲ್ಲಿ ಹಲವಾರು ಬಾರಿ ನೋಡಿದ್ದೀವಿ ಅದರ ಭಾರತದಲ್ಲಿ ಈ ಬಾರಿ ಪ್ರಥಮ ಬಾರಿಗೆ ಆ ಬರುವ ಸಾಧ್ಯತೆಗಳಿರುವಂತ ಈಗಾಗಲೇ ಹಲವಾರು ಚಿಂತಕರು ಒಂದು ಗಂಭೀರವಾದ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಕಸ್ಮಾತ್ ಏನು ಎಲ್ಲರೂ ಹೇಳುವ ಹಾಗೆ ಬಿಜೆಪಿ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತರ ಕೆಳಗಡೆ ಬಂದ್ಬಿಟ್ರೆ ಅವರು ಸುಲಭವಾಗಿ ಅಧಿಕಾರ ಅನ್ನುವ ಸಾಧ್ಯತೆಗಳು ಸೂಚನೆಗಳು ಕಂಡು ಬರ್ತಾ ಇರೋದ್ರೇಳ್ತಾ ನಿಮ್ಗೆ ಹಲವಾರು ಮಂದಿ ಹೇಳ್ತಾ ಇದ್ದಾರೆ ಇದಕ್ಕೆ ಮಂದಿ ಅಮೆರಿಕಾದಲ್ಲಿ ಟ್ರಂಪ್ ಸೋತಾಗ ಟ್ರಂಪ್ ಬೆಂಬಲಿಗರು ಮುತ್ತಿಗೆ ಹಾಕಿ ಅವರೇ ವಿರುದ್ಧ ಜನರ ಏನು ಅಭಿಪ್ರಾಯ ಇತ್ತು ಅದ್ರ ವಿರುದ್ಧ ಅಷ್ಟು ನಿಂತ್ಕೊಳ್ತೀವಿ ಅಂತ ತೋರಿಸ್ಕೊಂಡಿದ್ದು ಉದಾಹರಣೆ ಕೊಡ್ತಾ ಇದ್ದಾರೆ ಮೋದಿಯವರ ಒಟ್ಟು ನಡಾವಳಿಗಳನ್ನ ನೋಡಿದ್ರೆ ಅವರು ಪವರ್ ಇಲ್ಲದೆ ಒಂದು ಕ್ಷಣವೂ ಇರಲಾರು ಹಾಗಾಗಿ ಇನ್ನೂರು ಇಪ್ಪತ್ತಕ್ಕಿಂತ ಕಡಿಮೆ ಬಂದು ಅವರು ಎನ್ ಡಿ ಎ ಗೌರ್ಮೆಂಟ್ ಕೂಡ ಫಾರ್ಮ್ ಮಾಡಬೇಕಾದ್ರೆ ಸಹ ಮಾಡೋಕೆ ಆಗದೆ ಇರೋದು ಸನ್ನಿವೇಶ ಬಂದಾಗಲೂ ಅವರು ಅಧಿಕಾರ ಬಿಟ್ಟುಕೊ ಅಷ್ಟು ಸುಲಭವಾಗಿ ಬಿಟ್ಕೊಡಲಾರರು ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಕೆಲವು ಚಿಂತಕರು ಮಾತಾಡ್ತಾ ಇದ್ದಾರೆ ಸಾಮಾಜಿಕ ಹೋರಾಟಗಾರರೆಲ್ಲ ಹಾಗಾಗಿ ಇಡೀ ಸಮಾಜ ತಾವು ಏನು ತಾವು ಜನರು ತಾವೇನು ಓಟ್ ಹಾಕಿದೀವೋ ತಾವೇನು ತೀರ್ಮಾನ ಕೊಟ್ಟಿದ್ದಾರೋ ಅದಕ್ಕೆ ಏನು ತೀರ್ಮಾನ ಬರುತ್ತೋ ಅದಕ್ಕೆ ಮೋದಿ ಕೂಡ ಬದ್ಧರಾಗಿರಲೇಬೇಕು ಅನ್ನುವಂಥ ಒತ್ತಡವನ್ನು ಜನರೆಲ್ಲ ಒಟ್ಟಾಗಿ ಆ ಒತ್ತಡವನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಪ್ರಜಾತಂತ್ರವನ್ನು ಯಾ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರಿ ಏಕೆಂದರೆ ಜನರ ಕರ್ತವ್ಯ ಓಟ್ ಹಾಕೋದ್ರಿಂದ ಓಟ್ ಹಾಕಿದ ತಕ್ಷಣ ಮುಗಿದೋಗಲ್ಲ ಈ ಹಲವ್ ಹಲವಾರು ಬಾರಿ ಓಟ್ ಹಾಕಿದ ತಕ್ಷಣ ನಮ್ಮ ಕರ್ತವ್ಯ ಮುಗಿದೋಯ್ತು ಅಂತ ತುಂಬಾ ಜನ ಅನ್ಕೊಂಡಿರೋದ್ರಿಂದನೇ ಈ ರಾಜಕಾರಣಿಗಳು ಇಷ್ಟ ಬಂದಿದ್ದು ಆಟ ಆಡಲಿಕ್ಕೆ ಬೇಕಾದಂಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಚುನಾವಣಾ ಬಾಂಡ್ ಮೂಲಕ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಲಿಕ್ಕೆ ಮತ್ತು ಜನರು ಓಟಾಗಿ ಗೆಲ್ಲಿಸಿದಾರಪ್ಪ ಜನರು ಏನೋ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅಂದ್ರ ಬಗ್ಗೆ ಗೌರವನ ಇಟ್ಕೊಳ್ತೇನೆ ಆರಾಮಾಗಿ ನಾವು ಗೌರ್ಮೆಂಟ್ ಉರುಳಿಸ್ತೀವಿ ಆಪ್ರೇಷನ್ ಕಮಲ ಮಾಡ್ತೀವಿ ಅಂತ ನಾಚಿಕೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಕಾರಣ ಆಗಿರೋದೇನು ಅಂದರೆ ಜನ ಓಟ್ ತಕ್ಷಣ ನಮ್ಮ ಕರ್ತವ್ಯ ಮುಗೀತು ಅಂದ್ಕೊಂಡಿರೋದು ಆದರೆ ಓಟ್ ಹಾಕಿದಷ್ಟು ಮಾತ್ರಕ್ಕೆ ಕರ್ತವ್ಯ ಮುಗಿದಿರಲ್ಲ ಜನರದ್ದು ತಾವು ಯಾವ ಸರ್ಕಾರ ಯಾವ ನಾಯಕರನ್ನ ಆರಿಸಿರ್ತಾರೋ ಆ ನಾಯಕರು ಪ್ರಜಾತಂತ್ರಕ್ಕೆ ಬದ್ಧವಾಗಿ ನಡ್ಕೊಳ್ಳೋಕೆ ಮಾಡಬೇಕಾದ ಜವಾಬ್ದಾರಿನೂ ಜನರ ಮೇಲೆ ಇರ್ತದೆ ಅದನ್ನು ಒಟ್ಟು ಜನ ಸಮುದಾಯದ ಆಂದೋಲನದ ಮೂಲಕ ಒತ್ತಡ ಇರುವಂಥ ಕೆಲಸ ಮಾಡಬೇಕಾಗ್ತದೆ ಈಗಲೂ ಅಷ್ಟೇ ಈ ಚುನಾವಣೆಯಲ್ಲಿ ಏನು ತೀರ್ಪು ಬರುತ್ತೋ ರಿಸಲ್ಟ್ ಬರುತ್ತೋ ಅದಕ್ಕೆ ಮೋದಿ ಮುಖ್ಯವಾಗಿ ಉದ್ದರಾಗಿರಲೇಬೇಕು ಅಂತ ಮುಖ್ಯವಾಗಿ ಮೋದಿ ಅಂತ ಯಾಕೆ ಅಂದರೆ ಉಳಿದವರು ಬದ್ಧರಾಗಿರ್ತಾರೆ ಯಾಕೆಂದರೆ ಯಾರು ಆ ಲಕ್ಷಣಗಳನ್ನು ತೋರಿಸಿಲ್ಲ ಮೋದಿಯವರು ಬದ್ಧರಾಗಿರಲೇಬೇಕು ಅನ್ನೋದನ್ನು ಜನ ಒತ್ತಡ ಹಾಕೋದ್ರ ಮೂಲಕ ಒಂದು ಸಂದೇಶ ಕೊಡಬೇಕಾಗಿದೆ ಧನ್ಯವಾದಗಳು ಬಸವರಾಜ ತುಂಬ ಇಂಪಾರ್ಟೆಂಟ್ ಮಾತಾಡಿದರೆ ನನಗೊಂದು ವೈಯಕ್ತಿಕವಾಗಿ ಒಂದು ಮಾದರಿ ಮೇಲೆ ತುಂಬ ವಿಶ್ವಾಸ ಇದೆ ಅದು ಏನಂದರೆ ಮತದಾನ ಮಾಡಿದ ನಂತರ ಯಾವುದು ಗೆದ್ದು ಬಂದ ಸರ್ಕಾರ ರಚಿಸುತ್ತದೆಯೇ ಆ ಸರ್ಕಾರದಿಂದ ನನ್ನ ರಾಜ್ಯವನ್ನು ಅಥವಾ ಆ ಸರ್ಕಾರದಿಂದ ನನ್ನ ದೇಶವನ್ನು ರಕ್ಷಿಸಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ ಯಾಕಂದರೆ ಗೆದ್ದು ಬಂದು ಸರ್ಕಾರ ನಡೆಸುವ ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಆ ಅಧಿಕಾರದಲ್ಲಿ ಬಿದ್ದು ಹೋಗ್ತಾರೆ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಏನಾದರೂ ಮಾಡಲು ಸಿದ್ಧರಾಗ್ತಾರೆ ಆ ಅಧಿಕಾರಸ್ಥ ಪಕ್ಷಗಳಿಂದ ಅಥವಾ ವ್ಯಕ್ತಿಗಳಿಂದ ನನ್ನ ದೇಶವನ್ನು ನನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳಬೇಕಾದ ಜವಾಬ್ದಾರಿ ಅದು ನನ್ನದಾಗಿರುತ್ತೆ ಅಂದರೆ ಮತದಾರದಾಗಿರುತ್ತದೆ ಆ ಮತದಾರ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಅದ್ರ ಜೊತೆಗೆ ಈ ರೀತಿಯ ಚುನಾವಣಾ ವಿಷಯಗಳನ್ನು ಬಿಟ್ಟು ಬೇರೆ ವಿಷಯಗಳತ್ತ ಗಮನ ಸೆಳೆಯುವ ತಂತ್ರಗಳೇನೇನು ಇದ್ದಾರೆ ಆ ತಂತ್ರಗಳಿಗೆ ಮೊರೆ ಹೋಗದೆ ತಾವು ಇಷ್ಟಪಟ್ಟ ತಾವು ದೇಶವನ್ನು ಯಾವ ಕಡೆ ಮುನ್ನಡೆಸ್ಕೊಂಡು ಯೋಚಿಸ್ತೀರ ಮತದಾರ ಅದೇ ಪಕ್ಷಗಳಿಗೆ ಓಟ್ ಹಾಕುವ ಮೂಲಕ ಪ್ರಜಾತಂತ್ರಕ್ಕೆ ಮನ್ನಣೆ ಕೊಡಬೇಕಾದ ಜವಾಬ್ದಾರಿ ಮೇಲಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ